नमस्कार स्नेहितरे, वेलकम टू आनंद जोगी टेक यूट्यूब चैनल। सो इवत्तिन वीडियोदल्ली नावु ई खातेय बग्गे विवरवाद माहितियन्नु तिळ्कोळ्ळोण स्नेहितरे। सो ईगागले नम्म चानलल्लि ई खातेयल्लि ए खाता मत्तु बी खाता इदर नडुवे व्यत्यासद बग्गे वीडियोवन्नु आलरेडि शेर् माडिद्वि। सो इदर बग्गे ओळ्ळे ओंदु प्रतिक्रिये व्यक्तवागित्तु। हागेने ई वीडियोदल्लि नावु ई खातेय बग्गे बहळष्टु माहितिगळन्नु इंडिविजुवल् आगि कवर् माड्लिक्के आगिरलिल्ल। हागागि सो इदोंदु विशेषवागि ಈ ಖಾತೆ ಅದರಲ್ಲಿ ಎ ಖಾತಾದ ಈ ಖಾತೆ ಯಾವ ರೀತಿಯಾಗಿ ಇರುತ್ತೆ, ಈ ಸ್ವತ್ತು ಯಾವ ರೀತಿಯಾಗಿ ಇರುತ್ತೆ ಅನ್ನೋದರ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಹಂಚಿಕೊಳ್ತೇನೆ ಸ್ನೇಹಿತರೆ. ಒಂದೊಳ್ಳೆ ನೀವು ಆ ಒಂದು ವಿಡಿಯೋವನ್ನು ಎ ಮತ್ತು ಬಿ ಖಾತೆ ನಡುವೆ ಇರುವಂತಹ ವ್ಯತ್ಯಾಸದ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ, ಆ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಸೊ ನಿಮಗೆ ಇನ್ನೂ ಕೂಡ ಇದರ ಬಗ್ಗೆ ಕ್ಲಾರಿಟಿ ಇರುತ್ತೆ. ಸೊ ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಿಮಗೆ ರೈಟ್ ಸೈಡ್ ಸ್ಕ್ರೀನಲ್ಲಿ ನಾನು ಈ ಖಾತೆಯನ್ನು ತೋರಿಸ್ತೇನೆ, ಹಾಗೆ ಅದರ ಬಗ್ಗೆ ಮಾಹಿತಿಗಳನ್ನು ಹೇಳ್ತಾ ಹೋಗ್ತೇನೆ. ಸೊ ಬಾ ಸೂಕ್ಷ್ಮವಾಗಿ ಅದನ್ನು ಗಮನವಹಿಸಿ, ಹಾಗೆ ನಿಮಗೇನಾದರೂ ಅನಿಸಿಕೆಗಳನ್ನು ಹೇಳಬೇಕು ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆಯೇ ಯಾರಿಗಾದರೂ ಶೇರ್ ಮಾಡಬೇಕು ಅನಿಸಿದರೆ ಶೇರ್ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ಈ ಖಾತೆಯಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಯಾವ ಒಂದು ಸಂಸ್ಥೆಯಿಂದ ಅಥವಾ ಇಲಾಖೆಯಿಂದ ಈ ಒಂದು ಈ ಸ್ವತ್ತನ್ನು ಇಶ್ಯೂ ಮಾಡಿದ್ದಾರೆ ಅಥವಾ ನೀಡಿದ್ದಾರೆ ಅನ್ನೋದನ್ನು ನೋಡಬೇಕು. ಇದು ಪುರಸಭೆ ವ್ಯಾಪ್ತಿಯಲ್ಲಿದ್ದರೆ ಪುರಸಭೆ ನಿರ್ದೇಶನಾಲಯದವರು ನೀಡ್ತಾರೆ, ಅಂದರೆ ಪೌರಾಡಳಿತ ನಿರ್ದೇಶನಾಲಯದಿಂದ ಇಶ್ಯೂ ಆಗಿರುತ್ತೆ. ಗ್ರಾಮ ಪಂಚಾಯತಿಯಲ್ಲಿ ಆಸ್ತಿ ಇದ್ದರೆ ಅಥವಾ ಸೈಟ್ ಇದ್ದರೆ ಗ್ರಾಮ ಪಂಚಾಯತಿಯವರು ಇದನ್ನು ಇಶ್ಯೂ ಮಾಡಿರ್ತಾರೆ. ಸೊ ಇದು ಕೇವಲ ಮಾಹಿತಿಗೋಸ್ಕರ ಈ ಒಂದು ಈ ಸ್ವತ್ತನ್ನು ತೆಗೆದುಕೊಂಡು ಸ್ನೇಹಿತರೆ, ಇದರಿಂದ ಬೇರೆ ಯಾವುದೇ ಉದ್ದೇಶ ಇರೋದಿಲ್ಲ. ನೋಡಿ, ಇದರಲ್ಲಿ ಸ್ವತ್ತಿನ ಸಂಖ್ಯೆಯನ್ನು ನೀವು ಗಮನವಹಿಸಬೇಕು, ಹಾಗೆಯೇ ವಾರ್ಡ್ ಸಂಖ್ಯೆ ಮತ್ತು ಹೆಸರು, ಸ್ವತ್ತಿನ ಹಳೆ ಸಂಖ್ಯೆ. ಒಂದು ವೇಳೆ ಖಾತೆ ಹಳೆ ಖಾತೆಯಿಂದ ಹೊಸ ಖಾತೆಗೆ ಬದಲಾವಣೆಯಾಗಿದ್ದರೆ ಅಲ್ಲಿ ಹಳೆ ಖಾತೆ ಸಂಖ್ಯೆ ಹಾಗೆಯೇ ಹೊಸ ಖಾತೆ ಸಂಖ್ಯೆ ಇರುತ್ತೆ, ಅದನ್ನು ನೀವು ನೋಡಬೇಕಾಗುತ್ತೆ ಸ್ನೇಹಿತರೆ. ಸೈಟ್ ನಂಬರ್, ಇಲ್ಲಿ ನಿರ್ಧರಣ ಸಂಖ್ಯೆ ಅಂತ ಇರುತ್ತೆ. ಸೊ ನಿರ್ಧರಣ ಸಂಖ್ಯೆಯಲ್ಲಿ 57 ನೋಡಿ ತೋರಿಸ್ತೇವೆ, 5765 5821 5821 166 ಇದು ಖಾತೆ ಸಂಖ್ಯೆ. ಲಾಸ್ಟಿಗೆ ಇದೆಯಲ್ಲ 166 ಇದು ಸೈಟ್ನ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಸೊ ಇದನ್ನು ನೀವು ಲೇಔಟ್ ಪ್ಲ್ಯಾನಲ್ಲಿ ಇದನ್ನು ಟ್ಯಾಲಿ ಮಾಡ್ಕೋಬೇಕು. ಸೊ ನೀವು ತಗೊಂತ ಇರುವಂತಹ ಒಂದು ಸೈಟ್ ಇದೇನೋ ಅಥವಾ ಅಲ್ವಾ ಅನ್ನೋದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಹಾಗೆಯೇ ಈ ಸ್ವತ್ತಿನ ಸಂಖ್ಯೆಯು ಕೂಡ ಈ ಸ್ವತ್ತಿನ ಜೊತೆಗೆ ನಿಮಗೆ ಲೇಔಟ್ ಪ್ಲ್ಯಾನ್ ಮತ್ತು ಅಲಿನೇಷನ್ ಆರ್ಡರ್ ಕೊಡುವಾಗ ಸೈಟಿಗೆ ಸಂಬಂಧಪಟ್ಟಂಥ ಸ್ವತ್ತಿನ ಸಂಖ್ಯೆಯನ್ನು ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ಕೂಡ ನೀವು ಗಮನವಿಟ್ಟು ನೋಡ್ಕೋಬೇಕು ಸ್ನೇಹಿತರೆ. ಹಾಗೆಯೇ ಈ ಸ್ವತ್ತಿನ ವರ್ಗೀಕರಣ ಅಧಿಕೃತ ಆಗಿರಬೇಕು, ಹಾಗಿದ್ದರೆ ಮಾತ್ರ ಇದು ಏ ಖಾತೆ ಆಗಿರುತ್ತೆ. ಹಾಗೆಯೇ ಸ್ವತ್ತಿನ ಪ್ರಕಾರ, ನಿವೇಶನ ಅಂತಂದರೆ ವಾಸದ ಉಪಯೋಗಕ್ಕಾಗಿ ಕನ್ವರ್ಷನ್ ಆಗಿರುವಂತಹ ಅಂದರೆ ಅಲಿನೇಷನ್ ಆಗಿರುವಂತಹ ಸೈಟ್ ಆಗಿದೆ. ಒಂದು ವೇಳೆ ಇಲ್ಲಿ ಕಮರ್ಷಿಯಲ್ ಅಥವಾ ವಾಣಿಜ್ಯ ಅಥವಾ ನೀವು ಇಂಡಸ್ಟ್ರಿಯಲ್ ಇದ್ದರೆ ಇದು ವಾಣಿಜ್ಯಕ್ಕಾಗಿ ಕಮರ್ಷಿಯಲ್ ಆಗಿ ಅಥವಾ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಕನ್ವರ್ಟ್ ಆಗಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಿವೇಶನ ಅಂತ ಇದ್ದರೆ ಇದೊಂದು ರೆಸಿಡೆನ್ಷಿಯಲ್ ಸೈಟ್, ಅಂದರೆ ಮನೆ ಕಟ್ಟಲಿಕ್ಕೆ ಯೋಗ್ಯವಾದಂತಹ ಸೈಟ್. ಹಾಗೆಯೇ ಸ್ವತ್ತಿನ ತರಹ ಖಾಸಗಿ ಅಂತ ನಿಮಗೆ ಇದು ಖಾಸಗಿ ಸ್ವತ್ತು, ಅಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಈ ಸ್ವತ್ತಾಗಿದೆ, ಅಂದರೆ ಖಾತೆಯಾಗಿದೆ. ಹಾಗೆಯೇ ಈ ಒಂದು ಸ್ವತ್ತು, ಈ ಒಂದು ಸೈಟ್ ಯಾವ ಅಡ್ರೆಸ್ಸಲ್ಲಿದೆ, ಸೊ ಆ ಅಡ್ರೆಸ್ ಬಗ್ಗೆ ಕೂಡ ಇದರಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಹಾಗೆಯೇ ಈ ಒಂದು ಸೈಟಿನ ಅಳತೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಷ್ಟಿದೆ, ಹಾಗೆ ಒಟ್ಟು ಸುತ್ತಳತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾದ ಸ್ನೇಹಿತರೆ, ಯಾಕೆ ಅಂತಂದರೆ ನೀವು ಲೇಔಟಲ್ಲಿ ಸೈಟಿನ ಹತ್ರ ಹೋಗಿ ನೋಡಿದಾಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ಸ್ವತ್ತಲ್ಲಿ ನಮೂದಿಯಾಗಿರೋ ರೀತಿಯಲ್ಲೇ ಅಳತೆ ಇರಬೇಕು. ಒಂದು ವೇಳೆ ವ್ಯತ್ಯಾಸ ಇತ್ತು ಅಂದರೆ ನೀವು ಇದನ್ನು ಸರಿ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಸೈಟಿನ ಫೇಸ್ ಚೇಂಜ್ ಆಗುತ್ತೆ ಸ್ನೇಹಿತರೆ. ಮತ್ತು ಸೊ ನಿವೇಶನದ ವಿಸ್ತೀರ್ಣ ಇದೆ ಇಲ್ಲಿ ನೋಡಿ, ಕಟ್ಟಡದ ಪ್ಲಿಂತ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಕಟ್ಟಡದ ಪ್ಲಿಂತ್ ಏರಿಯಾ ಅಂದರೆ ನೀವು ತೆಗೆದುಕೊಳ್ಳುತ್ತಿರುವಂತಹ ಸೈಟಲ್ಲಿ ಈಗಾಗಲೇ ಮನೆ ಇದ್ದರೆ ಅಲ್ಲಿ ಕಟ್ಟಡದ ಪ್ಲಿಂತ್ ಏರಿಯಾ ಇರುತ್ತೆ, ಅಂದರೆ ಎಷ್ಟು ಚದರ ಮೀಟರ್ ಮನೆಯನ್ನು ಕಟ್ಟಿದ್ದಾರೆ ಅದರ ಒಂದು ಅಳತೆ ಇರುತ್ತೆ. ಒಟ್ಟು ಸೈಟ್ ಏರಿಯಾದಲ್ಲಿ ಎಷ್ಟು ಚದರ ಮೀಟರ್ ಮನೆ ಕಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇದರಲ್ಲಿ ನಿಮಗೆ ಅಳತೆಯನ್ನು ಕೊಟ್ಟಿರ್ತಾರೆ. ಹಾಗೆಯೇ ಒಂದು ವೇಳೆ ಮನೆ ಇತ್ತು ಅಂತಾದರೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಹಾಗೆ ಮತ್ತು ಏನೆಲ್ಲ ಅಂದರೆ ಥರ್ಡ್ ಫ್ಲೋರ್ ಇದೆಯಾ, ಗ್ರೌಂಡ್ ಇದೆಯಾ, ಫಸ್ಟ್ ಇದೆಯಾ, ಸೆಕೆಂಡ್ ಇದೆಯಾ ಅನ್ನೋಬಿಟ್ಟು ಇದರಲ್ಲಿ ನಿಮಗೆ ಮಾಹಿತಿ ಇರುತ್ತೆ ಸ್ನೇಹಿತರೆ. ಜೊತೆಗೆ ಕಾರ್ಪೆಟ್ ಏರಿಯಾ, ಅಡಿಷನಲ್ ಬಿಲ್ಡಪ್ ಏರಿಯಾ, ಸೂಪರ್ ಬಿಲ್ಡಪ್ ಏರಿಯಾ, ಪಾರ್ಕಿಂಗ್ ಏರಿಯಾ, ಮತ್ತು ಮೇಲ್ಛಾವಣಿ, ಅದಕ್ಕೆ ಬಳಸಿರುವಂತಹ ಮರ ಅಥವಾ ಯಾವ ರೀತಿಯಾಗಿ ನೆಲಕ್ಕೆ ಯಾವ ರೀತಿಯಾಗಿ ಟೈಲ್ಸ್ ಹಾಕಿದ್ದಾರೆ ಅಥವಾ ಸಿಮೆಂಟ್ ನೆಲನ ಏನು ಅನ್ನೋದ್ರಲ್ಲಿ ಕೂಡ ಇದರಲ್ಲಿ ನಿಮಗೆ ಮಾಹಿತಿ ಇರುತ್ತೆ. ಮತ್ತು ಮಹಡಿಯ ಸಂಖ್ಯೆ, ಎಷ್ಟು ವಿಸ್ತೀರ್ಣ, ಮೇಲ್ಛಾವಣಿ ನೆಲದ ನೋಡಿ ಬಳಸಿರುವಂತಹ ಮರ, ನಿರ್ಮಾಣ ಅಥವಾ ಕೆಡವಿದ ವರ್ಷ, ಈ ಒಂದು ಮನೆ
ಯಾವ ವರ್ಷದಲ್ಲಿ ಅಧಿಕೃತವಾಗಿ ಈ ಸ್ವತ್ತಲ್ಲಿ ಸೇರಿಸಿಕೊಳ್ಳಲಾಗಿದೆ. ನಿರ್ಮಾಣದ ವರ್ಷ ಇದರಲ್ಲಿ ಬಂದಿರೋದಿಲ್ಲ, ಯಾಕೆಂದರೆ ಲೈಸೆನ್ಸ್ ತಗೊಂಡ ನಂತರ ಕನಿಷ್ಠ 9 ತಿಂಗಳಿಂದ 1 ವರ್ಷ ಬೇಕಾಗುತ್ತೆ ಮನೆ ಕಂಪ್ಲೀಟ್ ಮಾಡ್ಕೊಳ್ಳೋಕೆ. ಕೆಲವೊಂದು ಸಾರಿ ಏನಾಗುತ್ತೆ 2 ವರ್ಷ ಆದರೂ ಮನೆ ಕಂಪ್ಲೀಟ್ ಆಗಿರೋದಿಲ್ಲ. ಹಾಗಾಗಿ ಈ ಒಂದು ಕಟ್ಟಡದ ಕಾಮಗಾರಿ ಪೂರ್ಣ ಆದ ನಂತರನೇ ಇಲ್ಲಿ ಈ ಸ್ವತ್ತಲ್ಲಿ ಅದನ್ನು ಕಂದಾಯವನ್ನು ಫಿಕ್ಸ್ ಮಾಡಿ ಈ ಸ್ವತ್ತಿನಲ್ಲಿ ನಮೂದನ್ನು ಮಾಡ್ತಾರೆ. ಸೊ ಆ ಒಂದು ವರ್ಷ ಕಟ್ಟಡ ಕಾಮಗಾರಿ ಪೂರ್ಣ ಆಗಿದೆ ಅಂತ. ಹಾಗೆ ಇನ್ನೂ ಇದರಲ್ಲಿ ನೋಡಬೇಕಾದಂಥ ಅಂಶ ಯಾವುದಪ್ಪ ಅಂತಂದರೆ ಚೆಕ್ಕು ಬಂದಿ. ಆ ಸೈಟಿನ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಸೈಟ್ ಇದೆಯಾ, ರೋಡ್ ಇದೆಯಾ, ಹೇಗೆ ಅನ್ನೋದನ್ನು ನೋಡ್ಬೋದು. ಯಾಕಂದರೆ ಪ್ರತಿಯೊಂದು ಸೈಟಿಗೂ ಕೂಡ ರೋಡ್ ಇರೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ವೇಳೆ ರೋಡ್ ಇಲ್ಲ ಅಂತ ಆದರೆ ನಿಮಗೆ ಈ ಸ್ವತ್ತಲ್ಲೇ ಗೊತ್ತಾಗ್ಬಿಡುತ್ತೆ. ಜೊತೆಗೆ ನೀವು ಈ ಸೈಟನ್ನು ಕೂಡ ನೋಡಬೇಕು. ಸೊ ಈ ಒಂದು ಈ ಸ್ವತ್ತಿಗೆ ಟ್ಯಾಲಿ ಮಾಡಿಕೊಂಡು ಈ ಸ್ವತ್ತಿನಲ್ಲಿ ತಿಳಿಸಿರೋ ಪ್ರಕಾರ ಪೂರ್ವಕ್ಕೆ ಉತ್ತರಕ್ಕೆ ಸೈಟ್ ನಂಬರ್ 165 ಇದೆಯಾ, ಚಕ್ಕಬಂದಿ ಪೂರ್ವ 12 ಮೀಟರ್ ರಸ್ತೆ ಇದೆಯಾ, ಚಕ್ಕಬಂದಿ ಪಶ್ಚಿಮ ಸೈಟ್ ನಂಬರ್ 153 ಇದೆಯಾ, ಚಕ್ಕಬಂದಿ ದಕ್ಷಿಣ 9 ಮೀಟರ್ ರಸ್ತೆ ಇದೆಯಾ ಇಲ್ವಾ ಅನ್ನೋದನ್ನು ನೀವು ಹೋಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ಖಾಲಿ ಸೈಟಿನ ಒಂದು ಈ ಸ್ವತ್ತಾಗಿರೋದ್ರಿಂದ ಇಲ್ಲಿ ಸೈಟಿನ ಫೋಟೋ ಇದೆ, ಮನೆ ಇದ್ದಿದ್ದಾಗಿದ್ದರೆ ಇಲ್ಲಿ ಮನೆಯ ಫೋಟೋ ಬರ್ತಿತ್ತು. ಹಾಗೆಯೇ ಈ ಒಂದು ಸೈಟ್ ಯಾರಿಗೆ ಸಂಬಂಧಪಟ್ಟಿತ್ತು ಎನ್ನುವಂಥದ್ದು ಕೂಡ ಇದರಲ್ಲಿ ಮಾಹಿತಿ ಇರುತ್ತೆ. ಜೊತೆಗೆ ಯಾವ ವರ್ಷದಲ್ಲಿ ಈ ಒಂದು ಸೈಟ್ ಅಲಿನೇಷನ್ ಆಗಿದೆ ಅಥವಾ ಮನೆ ಕಟ್ಟಡವನ್ನು ಕಟ್ಟಿದ್ದಿದ್ರೆ ಯಾವಾಗ ಇದನ್ನು ಲೈಸೆನ್ಸ್ ತಗೊಂಡಿದ್ದಾರೆ, ಯಾರಿಂದ ತಗೊಂಡಿದ್ದಾರೆ, ಈ ಎಲ್ಲ ಮಾಹಿತಿ ಕೂಡ ಇದರಲ್ಲಿ ಇರುತ್ತೆ. ಈ ಒಂದು ಈ ಸ್ವತ್ತಿನ ಹಿಂಭಾಗದಲ್ಲಿ ಸ್ನೇಹಿತರೆ ಕೊನೆಯದಾಗಿ ಈ ಸೈಟಿಗೆ ಯಾವಾಗ ಕಂದಾಯವನ್ನು ಕಟ್ಟಿದ್ದಾರೆ, ಯಾವ ಬ್ಯಾಂಕಲ್ಲಿ ಕಟ್ಟಿದ್ದಾರೆ ಆ ಚಲನ್ ಸಂಖ್ಯೆ, ಹಾಗೆಯೇ ಈ ಒಂದು ಈ ಸ್ವತ್ತನ್ನು ಅಧಿಕೃತಗೊಳಿಸಿರುವಂತಹ ಪೌರಾಯುಕ್ತರಾಗಿರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಯ ಡಿಜಿಟಲ್ ಸಹಿ ಇದರಲ್ಲಿ ಇರುತ್ತೆ. ಸೊ ಇವಿಷ್ಟು ಇದರಲ್ಲಿ ನೀವು ಗಮನಿಸಬೇಕಾದಂತಹ ವಿಷಯ. ಇನ್ನೊಂದು ಬಹಳ ಮುಖ್ಯವಾಗಿ ನೀವು ನೋಡಬೇಕಾಗಿದೆ ಏನು ಅಂತಂದರೆ, ಈ ಸ್ವತ್ತಲ್ಲಿ ನಮೂದಾಗಿರುವಂತಹ ಆಸ್ತಿ ವಿವರ, ಖರೀದಿ ಪತ್ರದಲ್ಲಿ ನಮೂದಾಗಿರುವಂಥ ಆಸ್ತಿ ವಿವರ, ಹಾಗೆಯೇ ಲೇಔಟ್ ಪ್ಲ್ಯಾನಲ್ಲಿರುವಂಥ ಆಸ್ತಿ ವಿವರ ಒಂದೇ ಥರ ಇರಬೇಕು ಸ್ನೇಹಿತರೆ. ವ್ಯತ್ಯಾಸ ಇದ್ದಲ್ಲಿ ನಿಮಗೆ ಅದು ಅನಧಿಕೃತವಾಗುತ್ತೆ ಅಥವಾ ನೀವು ಅದನ್ನು ತಕ್ಷಣ ಸರಿ ಮಾಡಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಈ ಸ್ವತ್ತಿನ ಬಗ್ಗೆ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.